ದುನಿಯಾ ವಿಜಿ ಪತ್ನಿ ನಾಗರತ್ನ ಇದೀಗ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಇಬ್ಬರು ಮಕ್ಕಳ ಜೊತೆಗೆ ವಕೀಲಿಯ ಜೊತೆಗೆ ನಾಗರತ್ನ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಆ ನೇರ ದೃಶ್ಯಾವಳಿಗಳನ್ನ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವೀಗ ನೋಡ್ತಾ ಇದ್ದೀರಾ. ಲಾಯರ್ ಏನ್ ಒಂದು ಕನ್ವಿನ್ಸ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಆ ಪ್ರಯತ್ನ ಇದೀಗ ಯಶಸ್ವಿಯಾಗಿದೆ. ಸದ್ಯಕ್ಕೆ ಇಬ್ಬರು ಮಕ್ಕಳು ಅದೇ ರೀತಿಯಾಗಿ ನಾಗರತ್ನ ಪೊಲೀಸರ ಜೊತೆ ಪೊಲೀಸ್ ಠಾಣೆಗೆ ತೆರಳ್ತಾ ಇದ್ದಾರೆ. ಅಂದ್ರೆ ನೇರ ದೃಶ್ಯಗಳನ್ನ ನ್ಯೂಸ್ 18 ಕನ್ನಡದಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ. ವಕೀಲೆ ಮೀರಾ ರಾಘವೇಂದ್ರ ನಾಗರತ್ನ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೋನಿಕಾ ಮೋನಿಷಾ ಅದೇ ರೀತಿಯಾಗಿ ನಾಗರತ್ನ ಮೂವರನ್ನ ಕೂಡ ಪೊಲೀಸ್ ಠಾಣೆಗೆ ಇದೀಗ ಕರೆದೊಯ್ಯಲಾಗ್ತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಹೈಡ್ರಾಮಾ ನಡೀತಾನೆ ಇದ್ದು ತಾಯಿ ಒಳಗಡೆ ಇದ್ರೂ ಕೂಡ ಮಗಳು ಮೋನಿಕಾ ಅಮ್ಮ ಒಳಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಲಾಯರ್ ಕೂಡ ಅದೇ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ನೇರ ದೃಶ್ಯಗಳನ್ನ ನ್ಯೂಸ್ 18 ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಲಾಗ್ತಾ ಇದೆ ನಾಗರತ್ನ. ಅದೇ ರೀತಿಯಾಗಿ ಇಬ್ಬರು ಮಕ್ಕಳಾಗಿರುವ ಮೋನಿಕಾ ಹಾಗೂ ಮೋನಿಷಾಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಸಾಕಷ್ಟು ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಲಿದ್ದಾರೆ. ವಕೀಲೆ ಮೀರಾ ರಾಘವೇಂದ್ರ ಮನೆಯೊಳಗಡೆ ಹೋಗಿದ್ರು, ಆ ನಂತರದಲ್ಲಿ ಮನವೊಲಿಕೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆ ಮನವೊಲಿಕೆಯ ಪ್ರಯತ್ನ ಯಶಸ್ವಿಯಾಗಿದೆ. ಹೀಗಾಗಿ ಕೆಲವೇ ಕ್ಷಣಗಳ ಹಿಂದಷ್ಟೇ ನಾಗರತ್ನ ಇಬ್ಬರು ಮಕ್ಕಳು ಹೊರಗಡೆ ಬಂದಿದ್ದಾರೆ. ಪೊಲೀಸರು ಅವರನ್ನ ವಶಪಡಿಸಿಕೊಂಡು ಸದ್ಯಕ್ಕೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಬೆಳಗಿನ ದೃಶ್ಯ. ಈಗ ಸದ್ಯಕ್ಕೆ ಕರೆದುಕೊಂಡು ಹೋಗಲಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಇದು ನಾವು ಸದ್ಯಕ್ಕೆ ಗಮನಿಸ್ತಾ ಇರೋದು. ಬೆಳಗ್ಗೆ ಮೋನಿಕಾ ಸುಳ್ಳನ್ನ ಹೇಳಿದ್ರು, ನಮ್ಮ ತಾಯಿ ಒಳಗಡೆ ಇಲ್ಲ ಅಂತ ಹೇಳಿ ಕಿಟಕಿಯ ಮೂಲಕನೇ ಉತ್ತರವನ್ನ ಪೊಲೀಸರಿಗೆ ನೀಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಮಗಳು ಮೋನಿಕಾ ಮೋನಿಷಾ ಅದೇ ರೀತಿಯಾಗಿ ನಾಗರತ್ನ ಪೊಲೀಸರ ಜೊತೆಗೆ ಹೋಗಿದ್ದಾರೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾಗರತ್ನ ಇನ್ನೂ ಕೂಡ ಪೊಲೀಸರ ಜೊತೆಗೆ ಹೋಗಿಲ್ಲ. ಬದಲಾಗಿ ಮಗಳು ಮೋನಿಕಾ ಅದೇ ರೀತಿಯಾಗಿ ಮೋನಿಷಾರನ್ನ ಇದೀಗ ಪೊಲೀಸರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಆ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಲಾಯರ್ ಅದೇ ರೀತಿಯಾಗಿ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದೀಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ನಾಗರತ್ನ ಮನೆಯ ಒಳಗಡೆ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಇದೀಗ ಇಬ್ಬರು ಮಕ್ಕಳು ಅದೇ ರೀತಿಯಾಗಿ ಲಾಯರ್ ಒಳಗಡೆ ಇದೀಗ ಹೊರಗಡೆ ಬಂದಿರೋದ್ರಿಂದಾಗಿ ಪೊಲೀಸರು ಇದೀಗ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ. ಪ್ರಮುಖವಾಗಿ ಮೋನಿಕಾರನ್ನ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಹೈಡ್ರಾಮಗಳಿಗೆ ಒಂದ್ ರೀತಿಯಲ್ಲಿ ಕೇಂದ್ರ ಬಿಂದುನೇ ಮೋನಿಕಾ ಅಂತಾನೆ ಹೇಳ್ಬೋದು. ಹಾಗಾಗಿ ಮೋನಿಕಾರಿಗೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈಯಲಿದ್ದಾರೆ ಪೊಲೀಸರು. ಈಗ ನಾಗರತ್ನ ಅವರ ಇಬ್ಬರು ಮಕ್ಕಳು ಮೋನಿಕಾ ಅದೇ ರೀತಿಯಾಗಿ ಮೋನಿಷಾರನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಮನೆಯಿಂದ ಮಕ್ಕಳು ಹೊರಗಡೆ ಬಂದಿದ್ದಾರೆ.